फ्रेंड्स एल्लरिगू नमस्कार एल्लरू हेगिदीर एल्ला चेन्नागिदीर अन्कोतीनि सो वेलकम टू मै यूट्यूब चानल इवत्तु गुरुवार अमावास्ये इदे सो अदक्के नम्मिब्बरु मक्कळिगू अंतराक्ष हाकि देसिनि कर्को होग्ता इदीनि हुषारिल्लवल्ल सो अवरिगे अंतराक्ष इद्रेने सरोगोदु ದೇವಸ್ಥಾನ ಬಂದಂದರೆ ಮನೆಯಲ್ಲೇ ಅವರು ರೂಮ್ ಥರ ಮಾಡ್ಕೊಂಡಿದ್ದಾರೆ. ಅವರು ಎಲ್ಲಮ್ಮ ತಾಯಿ ದೇವಸ್ಥಾನ ಅರ್ಚಕರು, ಚುಂಚ್ಕಟ್ಟದಲ್ಲಿ ಇದೆ ಎಲ್ಲಮ್ಮ ತಾಯಿ ದೇವಸ್ಥಾನ. ಸೊ ಅದರ ಅರ್ಚಕರು ಅವರು ನಮಗೆ ಅವ್ರ ಹತ್ರ ಸೆಟ್ ಆಗ್ಬಿಟ್ಟಿದೆ ಅಂತರ ಹಾಕ್ಸ್ಕೊಳ್ಳೋದು. ಎಲ್ಲ ಎಣ್ಣೆ ಅಂಗಡಿ ಮಾರ್ಕೆಟ್ ಹತ್ರ ಇದೆಯಲ್ವಾ, ಸೊ ಅಲ್ಲಿ ಹೋಗ್ತಾರೆ ಎಲ್ಲ. ನಾವು ಸುಮಾರು ಕಡೆ ಆಮೇಲೆ ಅಲ್ಲಿ ಟೈಮಿಂಗ್ಸು ಯಾವಾಗ ಅಂದರೆ ಫುಲ್ ಕ್ಯೂ ಇರುತ್ತೆ, ಟೈಮಿಂಗ್ಸ್ ಇರಲ್ಲ. 5 ಗಂಟೆ ಬೆಳಗಿನ ಜಾವ 5 ಗಂಟೆಗೆಲ್ಲ ಹೋಗಿ ಟೋಕನ್ ತೊಗೊಂಡು ಆ ಥರ ಸಿಸ್ಟಮ್ ಇದೆ. ಸೊ ಇಲ್ಲಿ ನಮ್ಗೆ ಒಬ್ಬ ಪರಿಚಯದವರು ಹೇಳಿದ್ರು ಇಲ್ಲಿ ಹೋಗಿ ಚೆನ್ನಾಗಾಗುತ್ತೆ ಅವ್ರ ಹತ್ರ ಅಂತ. ಸೊ ನಮ್ಮ ವರ್ಧನ್ಗೆ ಒಂದು 3 ವರ್ಷ ಇರೋದು ಆಗಿಂದನೂ ಹಾಕ್ಸ್ತಾ ಇದ್ದೀವಿ ಅವನಿಗೆ, ಅಲ್ಲಿ ಸೆಟ್ ಆಗಿದೆ. ಸೊ ಚಿಕನ್ಗೂ ಹಾಗೆ ಕಂಟಿನ್ಯೂ ಮಾಡಿದ್ದೀವಿ. ಸೊ ಏನಾದರೂ ಈ ಥರ ಹುಷಾರು ತಪ್ಪಿದಾಗ ಸೊ ಆ ಥರ ಆಗ ಹಾಕ್ಸ್ತೀವಿ. ಸೊ ಈಗ ಟೈಮು 8 ಗಂಟೆ ಆಗಿದೆ. ಸೊ ತುಂಬ ರಶ್ ಇರುತ್ತೆ ಅಮಾವಾಸ್ಯೆ ಅಲ್ವಾ, ಸೊ ಪ್ರತಿಯೊಬ್ಬರು ಎಲ್ಲೆಲ್ಲೋ ಬೇರೆ ಕಡೆಯಿಂದನೂ ಬಂದಿರ್ತಾರೆ. ಸೊ ಅಲ್ಲಿ ಆದರೆ ನಾನು ಇನ್ನು ಕ್ಯಾಪ್ಚರ್ ಮಾಡೋದನ್ನ ಟ್ರೈ ಮಾಡ್ತೀನಿ. ಓಕೆನಾ, ಅಲ್ಲಿ ಪರ್ಮಿಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಲ್ಲ. ಸೊ ಆಮೇಲೆ ನಮ್ಮ ಯಜಮಾನ್ರು ಬರ್ತಿಲ್ಲ, ಅವ್ರು ಇದ್ದಿದ್ದರೆ ವೀಡಿಯೋ ಮಾಡೋರು. ನಾನೇ ಮಕ್ಕಳು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವ್ರ ಅಂಗಡೀಲಿ ಇರ್ತಾರೆ ನಮ್ಮ ಅತ್ತೆ ಅವರಿಬ್ಬರು. ಸೊ ಅದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಅಲ್ಲಿ ಕಂಟಿನ್ಯೂ ಮಾಡ್ತೀನಿಲ್ಲ, ಮನೆಗೆ ಬಂದು ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಈಗ ಚುಂಚ್ಕಟ್ಟಾಗಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಯಜಮಾನ್ರೆ ಡ್ರಾಪ್ ಮಾಡ್ತೀನಿ ಅಂದರು, ಅಷ್ಟೊತ್ತಲ್ಲಿ ಆಟೋದಲ್ಲಿ ಬೇಡ, ನಾನೇ ಬರ್ತೀನಿ ಅಂದ್ಬಿಟ್ಟು. ಫಸ್ಟ್ ನಾವು ಚುಂಚ್ಕಟ್ಟೆ ಎಂಟ್ರಿ ಆದಾಗ ಗ್ರೀನ್ ವ್ಯಾಲಿ ಸ್ಕೂಲ್ ಸಿಗುತ್ತೆ, ಅದಾದಮೇಲೆ ಆಂಜನೇಯ ದೇವಸ್ಥಾನ, ಇನ್ನು ಮುಂದೆ ಬಂದರೆ ಈ ರೋಡಲ್ಲಿ ಫುಲ್ ಡೆಡ್ ಎಂಡು. ಸೊ ಇಲ್ಲಿ ರೂಮ್ ಥರ ಮಾಡ್ಕೊಂಡಿದ್ದಾರೆ, ಆಪೋಸಿಟ್ಟು ಅವ್ರ ಮನೆ ಇದೆ. ಸೊ ಎಂಟ್ರಿ ಆದಂಗೆ ಎಷ್ಟೊಂದು ಜನ ಆಗಲೇ ಬಂದುಬಿಟ್ಟಿದ್ರು. ನಾವು ಇನ್ನೂ ಜನ ಬಂದಿರಲ್ಲ ಅಂತ, ಅಷ್ಟು ಇರಲ್ಲ ಅಂತ ಅಂದ್ಕೊಂಡ್ವಿ. ನೋಡಿ ಆಗಲೇ ಎಷ್ಟು ಜನ ಬಂದಿದ್ದಾರೆ, ಆಲ್ಮೋಸ್ಟ್ ನಾವು ಹೋಗೋಷ್ಟರಲ್ಲೇ 8 ಕಾಲಾಗ್ಬಿಟ್ಟಿತ್ತು. ಸೊ ಇನ್ನೂ ಜನ ಬರ್ತಾನೇ ಇದ್ರು. ನಾವು ಮುಂದೆ ಹುಡುಗನಿಗೆ ಕೈ ನೋವಾಗ್ಬಿಟ್ಟಿತ್ತು ವ್ಯಾನಲ್ಲಿ ಕೂತಿದ್ದಾಗ, ಸ್ಕೂಲ್ ವ್ಯಾನಲ್ಲಿ ಕೂತಿದ್ದಾಗ ಕೈ ನೋವಾಗ್ಬಿಟ್ಟಿತ್ತು. ಸೊ ಅದಕ್ಕೀಗ ನೋವಿನ ಪಟ್ಟಿಗೆ 1 ರೂಪಾಯಿ ಕಾಯಿನ್ ಅಂಟಿಸ್ಬಿಟ್ಟು ಎಲ್ಲೆಲ್ಲಿ ನೋವಾಗಿದೆ ಫುಲ್ ಒಂದು 5 ಕಾಯಿನ್ ಆದರೂ ಇಟ್ಬಿಟ್ಟು ಫುಲ್ ಕವರ್ ಮಾಡಿದ್ರು ಫುಲ್ ಕೈ ತುಂಬ. ಸೊ ಈ ರೀತಿ ನೋವಾಗಿದ್ದರೆ ನೋವು ಪಟ್ಟಿ ಅನ್ಸೋದು, ಉಳಿ ತೆಗಿಯೋದು, ಸೊ ಕವಡಶಾಸ್ತ್ರ ಹೇಳೋದು, ಪ್ರತಿಯೊಂದೂ ಅವ್ರು ಮಾಡ್ತಾರೆ ಮಕ್ಕಳಿಗೆ ಅಂತರ ಹಾಕೋದು. ನಮ್ಗೆ ಇವರು ಫುಲ್ ಸೆಟ್ ಆಗಿಬಿಟ್ಟಿದ್ದಾರೆ, ಮಕ್ಕಳಿಗೆಲ್ಲ ಅಂತರದ್ದು ಅಡ್ಜಸ್ಟ್ ಆಗಿಬಿಟ್ಟಿದೆ ನಮಗೆ. ಇವ್ರ ಕೈಗುಣ ಚೆನ್ನಾಗಿದೆ, ಅದರಿಂದ ಸುಮಾರು ಎಲ್ಲ ಕಡೆಯಿಂದನೂ ಜನ ಬರ್ತಾ ಇರ್ತಾರೆ. ಇವರು ಎಲ್ಲಮ್ಮ ತಾಯಿ ದೇವಸ್ಥಾನ ಅರ್ಚಕರು. ಇವರು ಯೂಶ್ವಲಿ ಮಂಗಳವಾರ ಶುಕ್ರವಾರ ಮಾತ್ರ ದೇವಸ್ಥಾನದಲ್ಲಿರ್ತಾರೆ, ಅದು ಬಿಟ್ಟರೆ ಮಾಮೂಲಿ ಟೈಮ್ ಮನೆಯಲ್ಲೇ ಇರ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರ್ತಾರೆ. ಸೊ ನೀವು ಇಲ್ಲೇ ಎಲ್ಲಾದರೂ ನಿಮಗೆ ಹತ್ರದಲ್ಲೇ ಚುಂಚ್ಕಟ್ಟ ಈ ಕಡೆ ಕುಮಾರಸ್ವಾಮಿ ಲೆವೆಟ್ ಇಲ್ಲೇ ಹತ್ರದಲ್ಲೇ ಇದ್ದರೆ ನೀವು ಇವ್ರ ಹತ್ರ ಹೋಗಿ ವಿಸಿಟ್ ಮಾಡ್ಬೋದು. ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಚೆನ್ನಾಗೇನಾದರೂ ಪರಿಹಾರ ಏನಾದರೂ ಹೇಳ್ತಾರೆ. ಏನಾದರೂ ಈ ರೀತಿ ನೋವು ಇದ್ದರೆ ಪರಿಹಾರನೂ ಹೇಳ್ತಾರೆ. ಮತ್ತು ಇವರು ನಾಟಿ ವೈದ್ಯನೂ ಇಟ್ಕೊಂಡಿದ್ದಾರೆ, ಏನಾದರೂ ಔಷಧಿ ಏನಾದರೂ ಸಮಸ್ಯೆ ಇರುತ್ತಲ್ಲ ಆ ಥರ ಔಷಧಿ ಎಲ್ಲ ಇರುತ್ತೆ ಇವ್ರ ಹತ್ರ. ಸೊ ಇವ್ರ ಹತ್ರ ದಕ್ಷಿಣ ಏನಂದರೆ ಎಲ್ಲ ಅಡಿಕೆ ಮೇಲೆ ಕಾಸು ಎಷ್ಟಾದರೂ 50 100 ಅಷ್ಟೇ ಇಡಬೇಕು ಅನ್ನೋದಿಲ್ಲ, ಅಷ್ಟೇ ಅವರು ಕೇಳೋದು. ಅಂತರನೂ ಅಷ್ಟೇ, ಅವರೇ ಎಲ್ಲ ರೆಡಿ ಮಾಡ್ತಾರೆ, ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರಲ್ಲ. ತಾಮ್ರದ್ದು ಶೀಟ್ ಬರುತ್ತಲ್ಲ ಅದರಲ್ಲಿ ಫಸ್ಟು ಮಗುದು ಹೆಸರು ಕೇಳ್ತಾರೆ, ಆಮೇಲೆ ಎಷ್ಟು ವರ್ಷ ಅಂತ ಕೇಳ್ತಾರೆ. ಆದಮೇಲೆ ನಮ್ಮ ಮಗುಗೆ ಏನು ತೊಂದರೆ ಇದೆ ಅದು ಹೇಳ್ಬಿಟ್ಟು ಅವರೆಲ್ಲ ಅಲ್ಲೇ ಅಂತರಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಅವರೇ ಎಲ್ಲ ಅಂತರಕ್ಕೆ ದಾರ ಇಷ್ಟು ಗಂಟೆ ಹಾಕ್ಬೇಕಂತ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನಾವು ಅದೇ ಹೇಳ್ದಂಗೆ ಎಣ್ಣೆ ಅಂಗಡಿ ತುಂಬ ಹಿಂಸೆ, ಮತ್ತು ಒಬ್ಬೊಬ್ರಿಗೆ ಒಂದೊಂದು ಕಡೆ ಅಡ್ಜಸ್ಟ್ ಆಗೋಲ್ಲ. ನಾವು ಸ್ಟಾರ್ಟಿಂಗು ನಮ್ಮ ವರ್ಧನ್ಗೆ ಹೆಂಗೋ ಏನೋ ಅಂತ ಅಂದ್ಕೊ ಹೋದ್ವಿ. ಅದ ನಮ್ಮ ವರ್ಧನು 3 ವರ್ಷ ಇದ್ದಾಗಿಂದನೂ ಅಲ್ಲೇ ಈ ಥರ ಏನಾದರೂ ಹುಷಾರಿಲ್ದಾಗಾದರೆ ಮಾತ್ರ ಹೋಗಿ ಹಾಕಿಸ್ತೀವಿ. ಮತ್ತು ಇದು ಅಂತರ ಹಾಕುವಾಗ ಬೇರೆ ತಾಯಿ ತಲ್ಲ ಇರಬಾರ್ದು ಫಸ್ಟು, ಅದು ಇವರು ಹಾಕಿರೋ ಅಂತರ ಕಟ್ಬಿಟ್ಟು ಬೇರೆದಿದ್ದರೆ ಅಲ್ಲೇ ಕಟ್ ಮಾಡಿ ಸೈಡ್ಗೆ ಹಾಕ್ಬಿಡ್ತಾರೆ. ಸೊ ಆ ರೀತಿ, ಸೊ ಹೇಳ್ದಂಗೆ ಯಾರಾದರೂ ಈ ಥರ ನೋಡ್ತಾಯಿದ್ರೆ
ಹತ್ರದಲ್ಲಿ ಇದ್ದರೆ ಹೋಗಿ ಒಂದ್ಸರ್ತಿ ವಿಸಿಟ್ ಮಾಡಿ, ಮಕ್ಕಳಿಗೆಲ್ಲ ಈ ರೀತಿಯಲ್ಲೂ ಸೆಟ್ ಆಗಿರಲ್ಲ, ಇವ್ರ ಹತ್ರ ಹೋಗಿ ಸೆಟ್ ಆಗುತ್ತೆ. ನಾವು ಸುಮಾರು ಹೊತ್ತು ಕಾಯ್ತಾನೆ ಇದ್ವಿ, ಇನ್ನೂ ಜನ ಆಗ್ತಾನೇ ಇದ್ರು. ಆಮೇಲೆ ನಮ್ಮ ಯಜಮಾನರು ನಮ್ಮನ್ನ ಬಿಟ್ಬಿಟ್ಟು ಹೊಂಟೋದ್ರು, ಯಾಕಂದ್ರೆ ಜನ ಇದ್ರಲ್ವ, ಸೊ ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ನಾವು ಇದ್ವಿ. ಸುಮಾರು ಇಲ್ಲಿಂದ ಜನ ಮಕ್ಕಳಲ್ಲ, ಸುಮಾರು ಜನ ಮಕ್ಕಳೇ ಜಾಸ್ತಿ ಇದ್ದರು. ಮಕ್ಕಳು ಗೊತ್ತಲ್ಲ ಪಾಪ, ನಾವು ಸುಮಾರು ಹೊತ್ತು ಕಾಯ್ತೀವಿ, ಮಕ್ಕಳಿಗೆ ಕಾಯಲ್ಲ, ಅವ್ರಿಗೆ ಹಿಂಸೆ ಅಳ್ತಾ ಇರ್ತಾರೆ. ಅವರು ಏನು ಮಾಡ್ತಾರೆ, ತುಂಬ ಈ ರೀತಿ ಮಕ್ಕಳು ಅಳ್ತಾ ಇದ್ದರೆ ಫಸ್ಟು ಅವ್ರಿಗೆ ತುಂಬ ಕೂತ್ಕೊಳ್ಳೋಕ್ಕಾಗಲ್ಲ, ಮಕ್ಕಳು ತುಂಬ ಸತಾಯಿಸ್ತಾ ಇದೆ ಅಂತ ಅಂದರೆ ಅವ್ರಿಗೆ ಫಸ್ಟ್ ಹಾಕ್ಬಿಟ್ಟು ಕಳಿಸ್ತಾರೆ. ತುಂಬ ಕ್ಯಾಶುವಲಾಗಿ ಮಾತಾಡ್ತಾರೆ, ಏನಾದರೂ ಇದ್ದರೆ ಈ ರೀತಿ ಅರ್ಥ ಮಾಡಿಸ್ತಾರೆ. ಸೊ ಫ್ರೆಂಡ್ಸ್, ಈಗ ಬಂದ್ವಿ, ಸ್ವಲ್ಪ ಹೊತ್ತಾಯಿತು, ಅಂತರ ಇಬ್ರಿಗೂ ಹಾಕ್ಸ್ಕೊ ಬಂದ್ವಿ. ಮೂರು ದಿವಸ ಸ್ನಾನ ಮಾಡಿಸಂಗಿಲ್ಲ, ಮೂರು ದಿವಸ ನಾನ್ ವೆಜ್ಜು ಮಾಡೋಂಗಿಲ್ಲ ಮನೆಯಲ್ಲಿ. ಗುರುವಾರ ಇವತ್ತು, ಶುಕ್ರವಾರ ಶನಿವಾರದವರೆಗೂ ಏನು ಮಾಡೋಂಗಿಲ್ಲ. ಅವ್ರ ಹತ್ರ ಚೆನ್ನಾಗಿ ನಮ್ಗೆ ಸೆಟ್ ಆಗಿದೆ. ಈಗ ನಾವು ಹೇಳ್ದಂಗೆ ಮೆಜೆಸ್ಟಿಕ್ಕು ಅಲ್ಗೋಗಿನ ಹಾಕ್ಸ್ಬೇಕು ಮಾರ್ಕೆಟ್ ಹತ್ರ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ, ಯಾಕಂದರೆ ಇಲ್ಲಿ ಒಬ್ಬೊಬ್ರು ಹೇಳ್ತಾರಲ್ವ, ಸೆಟ್ ಆದರೆ ಅಲ್ಲೇ ಹೋಗಿ ಸೆಟ್ ಆಗಬೇಕು. ಅಂತರ ಕಟ್ಟಿಸ್ಕೊಳ್ವಾಗಲೂ ಅಷ್ಟೇ, ಎಲೆ ಇಡ್ಕೆ ಮತ್ತು ಕಾಸು ಅಷ್ಟೇ ಇಡಬೇಕು. ಬಾಳೆಹಣ್ಣು ಒಬ್ಬೊಬ್ರು ತರ್ತಾರೆ, ಅದೆಲ್ಲ ಏನೂ ಇಲ್ಲ, ನಾವು ಬರೀ ಎಲೆ ಅಡಿಕೆ ಇಟ್ಟಿದ್ದು. ಆಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬೇರೆಯವ್ರಿಗೆ ವಿಡಿಯೋ ಮಾಡಿದ್ದೆ. ಸೊ ಅದನ್ನ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು, ಓಕೆನಾ? ಸೊ ಫ್ರೆಂಡ್ಸು, ಈಗ 9:30 ಆಯಿತು, ನಾನು ಹೋಗಿದ್ದು 7:30 ಹೋಗಿ ಈಗ ಬರ್ತಾ ಇದ್ದೀನಿ. 9:30 ಸಿಕ್ಕಾಪಟ್ಟೆ ಈಗ ಇದ್ದಿದ್ದು ಇನ್ನೂ ಜನ. ಹಂಗೂ ನಾನು ಹೇಳ್ದೆ ಯಜಮಾನರಿಗೆ ಸ್ವಲ್ಪ ಲೇಟಾಗಿ ಹೋಗೋಣ, ಜನ ಕಮ್ಮಿ ಆಗ್ತಾರೆ ಅಂತ. ಇಲ್ಲ, ಅಮಾವಾಸ್ಯೆ ಇದೆಯಲ್ವ, ಸೊ ಇವತ್ತಿಂದ ನಾಳೆವರೆಗೂ ಇದೆ ಅಮಾವಾಸ್ಯೆ, ಅದರಿಂದ ಸಿಕ್ಕಾಪಟ್ಟೆ ಜನ ಇನ್ನೂ ಬರ್ತಾನೆ ಇದ್ದರು. ಸೊ ಸಂಜೆ ನಮ್ದು ಹೆಂಗೋ ಬೇಗ ಆಯಿತು, ಸೊ ಬೇಗ ಬಂದ್ವಿ. ಫ್ರೆಂಡ್ಸ್, ಈಗ ಅಡುಗೆ ಮಾಡಬೇಕು, ಇನ್ನೂ ಅಡುಗೆ ಮಾಡಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಳಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ?